ಮಾನ್ಯ ಮಾಲೂರು ತಾಲೂಕಿನ ಜನಪ್ರಿಯ ಶಾಸಕರು ಅವರೇ ಕ್ಲೈಮ್ ಮಾಡ್ಕೊಂಡಿದ್ದಾರೆ. ಅವರು ಬರೀ ಕೆಎಂಎಫ್ ಅಲ್ಲಿ ಒಂದು ಹಗರಣದಲ್ಲೇ ಮೆಗಾ ಡೈರಿಯಲ್ಲಿ 256 ಕೋಟಿ 56 ಕೋಟಿಗಳ ಅನುಮತಿ. ಇದು 9.56 ಕೋಟಿಗೆ ಸರ್ಕಾರದ ಅನುಮತಿ ತಗೊಂಡು ಮೊದಲ ಪ್ರಾರಂಭದಲ್ಲಿ ಮೆಗಾ ಡೈರಿಗೆ ಒಟ್ಟಾರೆ 56 ಕೋಟಿಗಳ ಪಶುಸಂಗೋಪನೆ ಮತ್ತು ಕೇಂದ್ರ ಸರ್ಕಾರದ ಅನುದಾನ ತಗೊಂಡು 200 ಕೋಟಿಗಳ ಹೆಚ್ಚುವರಿ ಒಂದು ಉಪಸಮ್ಮತಿಯನ್ನು ಮಾಡ್ಕೊಂಡು ಅವರಿಗೆ ಅವರೇ ಯಾವುದೇ ರೀತಿಯ ಜನರಲ್ ಬಾಡಿ ಅನುಮತಿ ಇಲ್ಲದೆ ಸರ್ಕಾರದ ಅನುಮತಿ ಇಲ್ಲದೆ ಸಂಘಗಳ ಬೈಲ ಉಲ್ಲಂಘನೆ ಮಾಡಿ ಅವರು 200 ಕೋಟಿ ಹೆಚ್ಚುವರಿಯಾಗಿ ಪಾವತಿ ಮಾಡಿದ್ದಾರೆ. ಅದನ್ನೆಲ್ಲ ನಮ್ಮ ವಕೀಲರು ವಿವರಿಸ್ತಾರೆ ಮತ್ತೆ ಮುಂದಿನ ದಿನ ವಿವರಿಸ್ತಾರೆ. ನಾನೇನು ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೀನಿ ಅಂದ್ರೆ ಒಬ್ಬ ಅತ್ಯಂತ ಭ್ರಷ್ಟ ರಾಜಕಾರಣಿ ನಂಜೇಗೌಡ, ನಿಮಗೆ ಗೊತ್ತಿದೆ ಫಾರ್ಮ್ 57 ಕೆ ಸಿಗಲಿ ಅವರ ಮೇಲೆ ಇದೆ. ಆ ಕ್ರಷರ್ದು ನಾವೇ ನಾನು ನಮ್ಮ ಅಣ್ಣ ಎಲ್ಲ ಪಿ ಎಲ್ ಹಾಕಿ 80 ಕೋಟಿ ಅವ್ರ ಬೆಳಕಿಗೆ ಏನ್ ಹಾಕ್ಸಿದ್ವಿ. ಇವತ್ತು ಅವ್ರ ಅಫಿಡಿವಿಟ್ ಅಲ್ಲಿ ಘೋಷಣೆ ಮಾಡ್ಕೊಂಡಿದ್ವಿ, ನಾನು ಇನ್ನೂ 56 ಕೋಟಿ ರಾಯಲ್ಟಿ ಸರ್ಕಾರಕ್ಕೆ ಬೇಕು. ಕೋಲಾರಲ್ಲಿ ಈ ಸಹಕಾರ ಸಂಘಗಳು ಈ ಫಾರ್ಮ್ 57 ಈ ಬಂಡೆ ಇದೊಂದೇ ಎತ್ಕೊಂಡ್ರೆ ಸುಮಾರು 5-6 ಸಾವಿರ ಕೋಟಿ ಆದಾಯ ಸಿಗ್ತದೆ. ನಮ್ ಕಡೆಗೆ ದಾಖಲಾತಿ ಕಾಣಿಸ್ತದೆ. ನಿಬಂಧಕರು ಒಪ್ಕೊಂಡು ತನಿಖೆ ಮಾಡಿ ಹೌದು ಇದು ಸಾಬೀತಾಗಿದೆ ಅಂತ 68 65 ವರದಿ ಮೇಲೆ 68 ಆದೇಶವನ್ನ ಮಾಡಿದ್ದಾರೆ. ಇಲ್ಲಿದೆ ನಿಮ್ಗೆ ತದ ನಂತರ ಎಲ್ಲರೂ ಒಂದೊಂದು ಕಾಪಿಯನ್ನ ಕೊಡ್ತೇವೆ. ಅದು ಸಾಬೀತಾದ್ರು ಕೂಡ ಹೌದು 200 ಕೋಟಿಗಳ ಹಗರಣ ನಡೆದಿದೆ, ಕಾನೂನು ಬಾಹಿರವಾದಂತ ಉಪ ಸಮಿತಿಯನ್ನು ನೇಮಕ ಮಾಡಿಕೊಂಡು ಆಗಿದೆ ಅಂತ ಹೇಳಿದ್ರು ಸಹ ಸರ್ಕಾರ ಯಾಕೆ ಕ್ರಮ ತಗೊಳ್ತಾ ಇದೆ? ಇವತ್ತು ಸಿದ್ದರಾಮಯ್ಯನವರು ಸೆಷನ್ ಅಲ್ಲಿ ವಿಧಾನಸಭೆಯಲ್ಲಿ ಏನು ಪ್ರತಿಪಕ್ಷಗಳ ಮೇಲೆ ಭ್ರಷ್ಟಾಚಾರ ವಿಚಾರದಲ್ಲಿ ಮುಗಿಬಿಡ್ತಿದ್ದಾರೆ, ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿದ್ದಾರೆ. ತಾವು ಅಪ್ರಿಷಿಯೇಟ್ ಮಾಡ್ತೀವಿ, ಯಾರಿಗೆ ಭ್ರಷ್ಟಾಚಾರ ಮಾಡಿದ್ರು ಮಾತಾಡ್ಬೇಕು. ಅವರದೇ ಪಕ್ಷದಲ್ಲಿರುವಂತ ಒಬ್ಬ ಶಾಸಕ, ಕಾಂಗ್ರೆಸ್ ಪಕ್ಷದಲ್ಲಿ 2ನೇ ಸಲ ಎಲೆಕ್ಟ್ ಆಗಿರುವಂತ ಶಾಸಕ, ಅತ್ಯಂತ ಕಡು ಭ್ರಷ್ಟ ಶಾಸಕ ನಂಜೇಗೌಡ, ಇಷ್ಟು ದೊಡ್ಡ ಹಗರಣದಲ್ಲಿ ಪಾಲ್ಗೊಂಡಿದ್ದಾರೆ. ಈ ದುಡ್ಡು ಎಲ್ಲಿಂದ ಬಂತು? ಯಾರ್ದು ಈ ದುಡ್ಡು? ರೈತರು, ನಾವು ರೈತರ ಮಕ್ಕಳು, ರೈತರ ಮಕ್ಕಳು ಅಂತ ಹೇಳ್ಕೊಳ್ಳೋ ನಂಜೇಗೌಡ. ರೈತರ ಹಾಲಿನ ಹಣ ಇದ್ದರು, ಹಾಲು ಅಮೃತ ಅಂತ ಕರೀತಾರೆ. ಮಕ್ಕಳು ಕುಡಿತಾರೆ, ಎಲ್ಲರೂ ಕುಡಿತಾರೆ, ಅದು ಜೀವ ಜೀವಜಲ ಇದ್ದಂಗೆ ಅದು ಅಮೃತ ಅಂತಾರೆ. ಅಂತ ಹಣದಲ್ಲಿ ಅತ್ಯಂತ ಬಡ ರೈತಾಪಿ ಜನಗಳು ಹಾಲು ಕರೆದು ಪೋಷಣೆ ಮಾಡಿ ಪಶುಸಂಗೋಪನೆ ಮಾಡಿ ಹಾಲಾಕಿ ಆ ಮಾರಾಟ ಮಾಡುವಂತ ದುಡ್ಡದಲ್ಲಿ ಇವರು ಇಷ್ಟು ದೊಡ್ಡ ಮಟ್ಟದ ಹಗರಣ ಮಾಡಿದ್ದಾರೆ. ಇದು ಯಾರು ಕೇಳೋರು ಮಾಡೋರು ಇಲ್ವ ಅಂತ ಈತನ ಹೀಗೆ ಬಿಟ್ಬಿಟ್ರೆ, ಈತನ ಹೀಗೆ ಬಿಟ್ಬಿಟ್ರೆ ಇಡೀ ಕೋಲಾರ ಜಿಲ್ಲೆ ಹಾಲು ಒಕ್ಕೂಟವನ್ನ ಸ್ಮಶಾನ ಮಾಡಿ ಬಿಸಾಕ್ತಾನೆ ಅಷ್ಟೇ. ಆಡಿಟಿಂಗ್ ಅಲ್ಲಿ ಮುನೇಶಣ್ಣ ಅದನ್ನ ಯಾಕೆ ತಗೊಂಡಿದ್ದಾರೆ ಸರ್? ಅದು ಒಕ್ಕೂಟವೇ ಹೇಳ್ತದೆ ನಾವು ನಷ್ಟದಲ್ಲಿ ಇದ್ದೀವಿ ಅಂತ. ಅಯ್ಯಪ್ಪ ಎಲ್ಲ ಕಡೆಯಲ್ಲಿ ಬ್ರೆಸ್ಪೆಕ್ಟೆಡ್ ಕರೆದು 150 ಕೋಟಿ ನಮ್ದು ಲಾಭದಲ್ಲಿ ಇದೆ ಅಂತ ಹೇಳ್ಕೊಂಡ್ರೆ ಯಾವ ನೈತಿಕತೆ ಯಾವ ಬಾಯಲ್ಲಿ ಹೇಳ್ತಾರೆ? ಅನ್ನತಿನ ಬಾಯಲ್ಲಿ ಹೇಳ್ತಾರ? ಹಾಗಾದ್ರೆ ದುಡ್ಡೆಲ್ಲ ಏನಾಯ್ತು? ಒಕ್ಕೂಟನೇ ಒಪ್ಕೊಂಡಿದ್ದೆ ದಾಖಲಾತಿಗಳ ಪ್ರಕಾರ ನಷ್ಟದಲ್ಲಿ ಇದೆ ಅಂತ. ಹಾಗಾದ್ರೆ ದುಡ್ಡೇನಾಯ್ತು? 150 ಕೋಟಿ ಏನಾಯ್ತು? ಈ ತರ ಇಲ್ಲೀಗಲ್ ಆಗಿ ಯಾವುದೇ ಸರ್ಕಾರದ ಅನುಮತಿ ಇಲ್ಲದೆ ಬೈಲಾ ಉಲ್ಲಂಘನೆ ಮಾಡ್ತಾ ಚೆನ್ನಾಗಿ ತಿಂದು ಕೊಬ್ಬಿ ಚುನಾವಣೆಗಳಿಗೆ ಎತ್ಕೊಂಡು ಸರ್ಕಾರ ನಮ್ದೇ ಇದೆ. ಸರ್ಕಾರಕ್ಕೆ ಏನು ದೊಡ್ಡ ಆತಂಕ ಆಗ್ತದೆ ಅಂದ್ರೆ ಸರ್ಕಾರ ಬಂದು ಇನ್ನೂ 2 ತಿಂಗಳಾಗಿಲ್ಲ, ಒಬ್ಬ ಶಾಸಕ ಇದೇನಾದರೂ 69 ಸಿ ಆಯಿತು ಅಂದರೆ ಅವರು ಡೈರೆಕ್ಟ್ ಹೋಗ್ತದೆ, ಡೈರೆಕ್ಟ್ ಹೋದ್ಮೇಲೆ ಆಟೋಮೆಟಿಕ್ ಆಗಿ ಅಧ್ಯಕ್ಷ ಸ್ಥಾನ ಹೋಗ್ತದೆ, ಅಧ್ಯಕ್ಷ ಸ್ಥಾನ ಹೋದ್ಮೇಲೆ ಅವರಲ್ಲಿ ಮನಿ ಲಾಂಡ್ರಿಂಗ್ ಈ ಥರ ಕ್ರಿಮಿನಲ್ ಕೇಸ್ಗಳ ಮೇಲೆ ಅವ್ರು 2 ವರ್ಷ ಖಂಡಿತವಾಗ್ಲೂ ಸೆಂಟೆನ್ಸ್ ಆಗ್ತದೆ. ಅದ್ರ ಮೇಲೆ ಅವರ ಶಾಸಕ ಸದಸ್ಯತ್ವ ಹೋಗ್ತದೆ, 2 ವರ್ಷ ಜೈಲ್ಗೆ ಹೋಗ್ತದೆ. ಇಷ್ಟು ದೊಡ್ಡ ಇದನ್ನ ಎದುರಿಸೋದು ಹೇಗೆ ಅಂತ ಸರ್ಕಾರದ ದೊಡ್ಡ. ಆದರೆ ಸರ್ಕಾರ ಇಲ್ಲಿ ಅರ್ಥ ಮಾಡ್ಕೊಬೇಕಾದ ಏನಂದ್ರೆ ಭ್ರಷ್ಟಾಚಾರದ ವಿರೋಧನೇ ಹೆಚ್ಚು ಮಾತಾಡಿ ಇವತ್ತು ಅಧಿಕಾರಕ್ಕೆ ಬಂದಿರೋದು. ಅಂತ ಭ್ರಷ್ಟಾಚಾರಗಳ ರಕ್ಷಣೆ ಯಾಕೆ ಮಾಡ್ತಿದೆ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ. ನಿಮ್ಗೆ ಗೊತ್ತಿದೆ ಶ್ರೀನಿವಾಸಪುರದ್ದು ಡಿಸಿಸಿ ಬ್ಯಾಂಕ್ ಎಲ್ಲ ತುಂಬಾ ದೊಡ್ಡ ದೊಡ್ಡ ನಮಗಿಂತ ಹೆಚ್ಚಾಗಿ ನಿಮಗೆ ಮಾಹಿತಿ ಇರ್ತವೆ. ಆದರೆ ನಾವು ಕೂಡಲೇ ಸರ್ಕಾರವನ್ನ ಆಗ್ರಹ ಮಾಡೋದೇನೆಂದ್ರೆ ಈ ಭ್ರಷ್ಟ ನಂಜೇಗೌಡನ ಮೇಲೆ ಮತ್ತೆ ಆ ಒಕ್ಕೂಟದಲ್ಲಿ ಯಾರ್ಯಾರು ಇದಕ್ಕೆಲ್ಲ ಸಹಕಾರ ಕೊಡೋ ನಿರ್ದೇಶಕರು ಮತ್ತೆ ಅಧಿಕಾರಿಗಳು ಅವರ ಮೇಲೆ 29 ಸಿ ಆಗಬೇಕು. ಸರ್ಕಾರ ಒಪ್ಕೊಂಡಿದೆ ಅವರು ಹಗರಣ ಆಗಿದೆ ಅಂತ, ಸರ್ಕಾರ ತನಿಖೆ ಮಾಡಿದೆ, ತನಿಖೆ ಮೇಲೆ ಸರ್ಕಾರನೇ ವರದಿ ಕೊಟ್ಟಿದೆ. ನಾವು ಕೊಟ್ಟಿರೋದಲ್ಲ, ಖಾಸಗಿ ವ್ಯಕ್ತಿಗಳು ಕೊಟ್ಟಿರೋದಲ್ಲ, ಸುಮಾರು ಪತ್ರಿಕೆಗಳು ಆರೋಪ ಆರೋಪ ಅಲ್ಲ, ಆರೋಪ ಸಾಬೀತಾಗಿರೋದಿದ್ರು. ನಾವು ಆರೋಪ ಮಾಡ್ತಾ ಇಲ್ಲ, ಆರೋಪ ಸಾಬೀತಾಗಿದೆ. ಒಂದು ಸಿಂಪಲ್ ಆಗಿ ಹೇಳಬೇಕಂದ್ರೆ ಯಾವುದೊಬ್ಬ ವ್ಯಕ್ತಿ ಕೋರ್ಟು ಎಲ್ಲ ದಾಖಲಾತಿಗಳೆಲ್ಲ ಪರಿಶೀಲಿಸಿ ಹೌದು ಈ ದಾಖಲಾತಿಗಳು ಪರಿಶೀಲಿಸಿದ್ರೆ ಈ ಕೊಲೆಯನ್ನು ಈ ವ್ಯಕ್ತಿ ಮಾಡಿದ್ದಾನೆ ಅಂತ ಹೇಳಿದೆ. ಆ ವ್ಯಕ್ತಿ ಕೊಲೆ ಮಾಡಿದ್ದಾನೆ ಅಂತ ಹೇಳಿದ ಮೇಲೆ ಅದಕ್ಕೆ ಪನಿಷ್ಮೆಂಟ್ ಬೇಕಲ್ಲ, ಶಿಕ್ಷೆ ಕೊಡಬೇಕು, ಶಿಕ್ಷೆ ಪ್ರಕಟಿಸಿಲ್ಲ ದುರಂತ ನೋಡ್ರಿ. ಸೊ ಹಂಗಾಗಿ ಇನ್ನು ಉಳಿದ ಎಲ್ಲ ವಿಚಾರಗಳನ್ನು ನಮ್ಮ ವಕೀಲರು ಮುನೇಶಣ್ಣ ಮಾತಾಡ್ತಾರೆ. ದಯವಿಟ್ಟು ನೀವು ಪತ್ರಕರ್ತರು ಬ್ಯಾಕ್ ಟು ಬ್ಯಾಕ್ ಸರ್ಕಾರನ ಎಚ್ಚರಗೊಳಿಸಬೇಕು. ಸಿದ್ದರಾಮಯ್ಯನವ್ರನ್ನ, ಇಲ್ಲಿರುವಂಥ ಉಸ್ತುವಾರಿ ಸಚಿವರನ್ನ, ನಾವು ಎಲ್ಲರಿಗೂ ಸಹಕಾರ ಸಂಘಗಳ ಸಚಿವರಾದ ರಾಜಣ್ಣ ಅವ್ರಿಗೆ ಕೊಟ್ಟಿದ್ದೀವಿ, CM ಸಿದ್ದರಾಮಯ್ಯನವ್ರಿಗೆ ಮನವಿ ಕೊಟ್ಟಿದ್ದೀವಿ, ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರಿಗೂ ಕೊಟ್ಟಿದ್ದೀವಿ. ಸಹಕಾರ ಸಂಘಗಳು
ಎಲ್ಲರಿಗೂ ಕೊಟ್ಟರು ಕೂಡ ಕೇವಲ ಅಧಿಕಾರ ಇದೆ ಅಂತ. ಯಪ್ಪ ಒಬ್ಬ ಶಾಸಕ, ಯಪ್ಪ ಹತ್ರ ಅಧಿಕಾರ ಇದೆ ಅನ್ನೋ ಕಾರಣಕ್ಕೆ ಅದನ್ನು ತಡೆ ಹಿಡಿತಿದ್ದಾರೆ ಬಿಟ್ಟರೆ ಇದರಲ್ಲಿ ತಡೆ ಹಿಡಿಯೋಕೆ ಇನ್ನೇನು ಕೆಲಸನೇ ಇಲ್ಲ. ಹಾಗಾಗಿ ನಾವೀಗ ಅವ್ರ ಮೇಲೆ ಎಫ್ ಐ ಆರ್ ಮಾಡಬೇಕಿತ್ತು. ನಿನ್ನೆ ತಾನೇ ಕೋರ್ಟಿಂದ ಒಂದು ಆದೇಶ ಬಂದಿದ್ದಕ್ಕಾಗಿ ಅದನ್ನ ನಾವು ಬ್ರಾಡಾಗಿ ಅದರ ಏನೇನು ಮಾಡ್ಬೋದು ನೋಡ್ಕೊಂಡು ನಮಗೆ ಡಿ ಪಿ ಆರ್ ಅನುಮತಿ ತಗೊಂಡು ನಾವು ಅದನ್ನ ಕ್ರಿಮಿನಲ್ ಕೇಸ್ನ ಎಫ್ ಐ ಆರ್ ಮಾಡುವಂತ ಕೆಲಸ ಮಾಡ್ತೀವಿ. ನಾವು ಯಾಕೆ ಮಾಡ್ಬೇಕು, ನಮ್ಮ ದೊಡ್ಡ ಪ್ರಶ್ನೆ ಏನಂದ್ರೆ ಇವೆಲ್ಲ ದಾಖಲಾತಿಗಳನ್ನ ಅವ್ರು ಕಷ್ಟಪಟ್ಟು 2 ವರ್ಷದಿಂದ ಕೂಡಿಟ್ಟು ಅದನ್ನ ಸರ್ಕಾರ ಗಮನಕ್ಕೆ ತಂದು ಆ ಸರ್ಕಾರ ಪ್ರೂವ್ ಆದ ಮೇಲೆ ಇಂಪ್ಲಿಮೆಂಟ್ ಆಗ್ಲಿಕ್ಕೆ ಅವ್ರಿಗೆ ಶಿಕ್ಷೆ ಪ್ರಕಟಿಸಕ್ಕೆ ಯಾಕೆ ನಾವು ಇಷ್ಟು ಕಷ್ಟಪಡ್ಬೇಕು ಸಾಮಾನ್ಯ ಜನ ಅಂತ. ಸರ್ಕಾರ ಇದಕ್ಕೆಲ್ಲ ಅನುದಾನ ಕೊಡ್ತದೆ, ಅಥವಾ ಈಗ ಅವ್ರದ್ದು ಎಮ್ ಎಲ್ ಎ ಏನಾದರೂ ಹೋಯಿತು ಅಂದರೆ ಅವರು ಶಾಸಕ ಸ್ಥಾನ ಕಳ್ಕೊಂಡ್ರೆ ನಮಗೇನು ಶಾಸಕ ಸ್ಥಾನ ಕೊಡ್ತದೆ? ಏನಿಲ್ವಲ್ಲ, ಸರ್ಕಾರ ತೀಕ್ಷ್ಣವಾಗಿ ತೊಗೊಬೇಕಿಂತವೆಲ್ಲ. ಸಿದ್ದರಾಮಯ್ಯವ್ರು ಬಾಯಿ ಬಿಟ್ಟರೆ ಎಲ್ಲಿ ನೋಡ್ರಿ ಎಲ್ಲಿ ನೋಡ್ರಿ ಭ್ರಷ್ಟಾಚಾರ ಪಾರ್ಟಿ ಪರ್ಸೆಂಟ್ ಮಾತಾಡ್ತಾರೆ. ಅವ್ರು ಕೂಡಲೇ ಕ್ರಮ ತಗೋಬೇಕು, ಕೂಡಲೇ ನಂಜೇಗೌಡರನ್ನ ಇದರ ಇದೇನು ಪ್ರೆಸಿಡೆನ್ಸಿ ಮಾಡಬೇಕಾದ್ರೆ ಅವ್ರನ್ನ ಒಕ್ಕೂಟದಿಂದ ಮತ್ತು ತಮ್ಮ ಶಾಸಕ ಸ್ಥಾನದಿಂದ ಕೈ ಬಿಡೋಕ್ಕೆ ಅವರು ಮತ್ತೆ ಪಕ್ಷದಿಂದ ತೆಗೆದು ಬಿಸಾಕ್ಬೇಕು, ಅವ್ರನ್ನ ಡಿಸ್ಮಿಸ್ ಮಾಡ್ಬೇಕಿರೋದಕ್ಕೆ. ಫಸ್ಟಾ ಓಕೆ, ಇದು 68 ವರದಿ ಆದೇಶ ಆಗಿರೋದು ಬಂದು 22/23/2023 ಅಂದರೆ ಈ 6 ತಿಂಗಳು ಆಗ್ತಿದೆ. ಇಲ್ಲೇನು ಮಾಡ್ತಿದ್ದಾರೆ, ಕಾಲಾರಣ ಯಾಕೆ ಸರ್ಕಾರಗಳ ಕಡೆಯಿಂದ ಇವರು ಮಾಡಿಸ್ತಿದ್ದಾರೆ ಅಂದರೆ, ಇವರು ಬೇರೆ ಬೇರೆ ಥರ ಪ್ರೆಷರ್ಸ್ ಎಲ್ಲ ಹಾಕಿ ಮಾಡಿಸ್ತಾ ಇದ್ದಾರೆ ಅಂದರೆ ಅಧಿಕಾರ ಸಿಕ್ಕಿದ ಮೇಲೆ ಏನಾದರೂ ಮಾಡ್ಬೋದು. 6 ತಿಂಗಳಾದ್ರೂ ಇದುವರೆಗೂ ಇದ್ರ ಬಗ್ಗೆ ಯಾವ ತಕರಾರು ಇಲ್ಲ, ಒಪ್ಪಿಕೊಂಡು ಕೋರ್ಟ್ಗೆ ಅಥವಾ ಕೋರ್ಟ್ಗೆ ಹೋಗುವಂಥ ಕೆಲಸನೂ ಮಾಡಿಲ್ಲ. ಸರ್ಕಾರಲ್ಲಿ ಸರ್ಕಾರ ಒಪ್ಕೊಂಡಿದೆ, ಮತ್ತೆ ಇದು ಆರೋಪ ಅಲ್ಲ. ನಾವು ಕ್ಲಾರಿಫೈ ಮಾಡ್ತಿರೋದು ಏನಂದ್ರೆ ಆರೋಪ ಅಲ್ಲ, ಪ್ರೂವ್ ಆಗಿರೋದು. ಇದು 200 ಕೋಟಿ ಹಗರಣ ಆಗಿದೆ ಅಂತ ಸರ್ಕಾರ ಹೇಳಿರೋದು, ನಾವಲ್ಲ. ಸರ್ಕಾರದ ವರದಿನೇ ಪ್ರತಿಯೊಬ್ಬರಿಗೂ ನಿಮಗೆ 68 ಆದೇಶವನ್ನು ಕೊಡ್ತೇವೆ. ಈಗ 300 ಪೋಸ್ಟ್ ತುಂಬಿಕೊಳ್ತಿದ್ದಾರೆ ಇದರಲ್ಲಿ ಒಕ್ಕೂಟದಲ್ಲಿ. ಇಂಥ ಒಬ್ಬ ಕಡು ಭ್ರಷ್ಟ ಇದ್ರೆ ಬಡವರು ಮಕ್ಕಳ ಆಯ್ಕೆ ಆಗ್ಲಿಕ್ಕೆ ಆಗ್ತದ? ಸಂತೆಯಲ್ಲಿ ತರಕಾರಿ ಮರದ ಮಾರ್ಬಿಡ್ತಾರೆ ಪೋಸ್ಟ್ಗಳು. ನಿಮಗೆ ಗೊತ್ತಿದೆ, ಕಳೆದ ಸರ್ಕಾರದಲ್ಲಿ 390 ಪೋಸ್ಟ್ 390 ಪೋಸ್ಟ್ ಕಳೆದ ಸರ್ಕಾರದಲ್ಲಿ ಪಿ ಎಸ್ ಐ ಎಫ್ ಡಿ ಐಗೆ ಮತ್ತೆ ಇದ್ಯಾವುದು ಉಪನ್ಯಾಸಕರು ಎಲ್ಲವೂ ಏನೇನಾಗಿತ್ತು ಅಂತ ಗೊತ್ತಿದೆ. ನಮ್ಮ ಕೋಲಾರ ಜಿಲ್ಲೆ ಅಂತ ಎಷ್ಟೋ ಜನ ಕರ್ನಾಟಕದಲ್ಲಿ ತುಂಬಾ ಜನ ಓದ್ ಕಳ್ತಾ ಇರ್ತಾರೆ, ಕೆಲವೊಂದು ಕಡೆ ಸರ್ಕಾರಿ ನೌಕರಿ ಸಿಗ್ತದೆ ಅಂತ. ಇಂಥ ಭ್ರಷ್ಟರು ಕೂತಿದ್ರೆ ಜಾಗದಲ್ಲಿ ನಿಜವಾಗ್ಲೂ ಬಡವರಿಗೆ ಓದ್ಕೊಳ್ಳೋರಿಗೆ ಸಿಗುತ್ತೆ ಅವಕಾಶ? ಈ 390 ಪೋಸ್ಟ್ನ ಎಷ್ಟಕ್ಕೆ ಅವ್ರು ಬಿಕ್ರಿ ಮಾಡ್ಬೋದು ನೀವು ತಿಳ್ಕೊಳ್ಳಿ. ಕೋಟಿ ದರೋಡೆ ಮಾಡ್ಬಿಡ್ತಾರೆ. ಹಂಗಾಗಿ ಶಾಸಕರು ಶ್ರೀ ಟಿ ಮಲ್ಲೇಶ್ ಅಂತ ಒಬ್ರು ಇದ್ದಾರೆ DYSP ಆಗಿ, ಈಗ ಕೋಲಾರ ಉಪಾಯಕ್ಕೆ ಹಾಕೋಬೇಕು ಅಂತ ಹೋಗ್ತಾರೆ ಅವರು. ಇವರು ತಮ್ಮ ಈರಣ್ಣ ಅವರೆಲ್ಲ ಇರುವಂತ ಬ್ಲಾಸ್ಟಿಂಗ್ ಅಲ್ಲಿ, ಲಾರಿ ಬ್ಲಾಸ್ಟಿಂಗ್ ಅಲ್ಲಿ ಸತ್ತೋಗಿರೋ ದೇಹನ ತಗೊಂಡೋಗಿ ಲಾರಿ ಕೆಳಗಾಕಿ, ನಿಮಗೆ ಗೊತ್ತಿದೆ ಎಷ್ಟು ನಿಕೃಷ್ಟದ ಕೆಲಸ ಅದು? ಒಬ್ಬ ಇದು ಎಕ್ಸ್ಪೋಸ್ ಅಲ್ಲಿ ಸತ್ತೋದಂತ ವ್ಯಕ್ತಿನ ಲಾರಿ ಕೆಳಗಾಕಿ ಅದನ್ನ ಅಪಘಾತ ಅಂತ ತೋರಿಸೋ ಮನುಷ್ಯರು ಮಾಡೋಂಥ ಕೆಲಸ ಅಲ್ಲ ಬಿಡ್ರಿ, ಇದು ಕ್ರೂರಿಗಳು ಮಾತ್ರ ಮಾಡೋಂಥ ಕೆಲಸ ಇದೆ. ಅಂತ ಕೇಸಲ್ಲಿ ಯಾರು ಇನ್ವೆಸ್ಟಿಗೇಷನ್ ಆಫೀಸರ್ ಇದ್ರು ಆ ಕ್ರೈಮ್ ನಂಬರ್ ನಿಮ್ಗೆ ಗೊತ್ತಿದೆಯಲ್ಲ, 842 ಅಂತ ಹೇಳಿ ಅವ್ರ ಕುಟುಂಬನೇ ಪೂರ್ತಿ ಭಾಗಿಯಾಗಿರುತ್ತೆ ಅದರಲ್ಲಿ FIR ಅಲ್ಲಿ. ಅವರೀಗ ಕೋಲಾರ ಜಿಲ್ಲೆಯಲ್ಲಿ ಅಲ್ಲಿ CIDL ತನಿಖಾಧಿಕಾರಿನ DYSP ಆಗಿ ಕೊಂಡೋಗಿದ್ದಾರೆ. ನಾವಿದನ್ನ DGR ಗಮನಕ್ಕೆ ಮತ್ತೆ ಮಾನ್ಯ ಗೃಹ ಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ. ಇಂಥ ಅಧಿಕಾರಿಗಳೆಲ್ಲ ಆಕಡೆ ಕೇಸ್ ಎಲ್ಲ ಹೋಗ್ತದೆ ಅಂತ. ನಾನು ಹೇಳೋದೇನಂದ್ರೆ ಜನಾಂಗೀಯ ದ್ವೇಷ, ಪ್ರಕೃತಿ ದ್ವೇಷ, ಆ ಸರ್ಕಾರಿ ಭೂಮಿ ನುಂಗಿರೋದು, Form 57 ಅಲ್ಲಿ ಸ್ವಂತ ಕುಟುಂಬಗಳಿಗೆ ಈರಣ್ಣನಿಗೆ ನಾಗಮ್ಮ ಎಲ್ಲರಿಗೂ ಗ್ರ್ಯಾಂಟ್ ಆಗಿರೋದು ಗೊತ್ತಿದೆ ನಿಮ್ಗೆ. ಇನ್ನೊಂದು ಹೈಕೋರ್ಟ್ ಅಲ್ಲಿ ಕೇಸ್ ಹಾಕಿ ಇವರೇ ಕ್ವಾಶ್ ಹಾಕೊಂಡಿದ್ದಾರೆ. ಕೋರ್ಟ್ ಈಗ 21ನೇ ತಾರೀಕು ವರದಿ ತರಿಸ್ಕೊಂಡಿದೆ ಸರ್ಕಾರದಿಂದ, ಅದರಿಂದ ಪನಿಷ್ಮೆಂಟ್ ಆಗ್ಬೋದು ಆತನಿಗೆ. ಆ ಗನ್ನ ಶೂಟ್ ಮಾಡಿದ್ದು ಎಷ್ಟು ಕ್ರಿಮಿನಲ್ ಮೊಕದ್ದಮೆಗಳು. ಆ ರಾಯಲ್ಟಿ ಹೆಂಗು 56 ಕೋಟಿ ಹೆಂಗೆ ಉಳಿಸ್ಕೊಂಡಿದ್ದಾರೆ, ಕರೆಂಟ್ ಬಿಲ್ ಎಷ್ಟಣ 43 ಲಕ್ಷ ಡಿಸ್ಕಮ್ ಬಿಲ್ ಉಳಿಸ್ ಏನು ಸರ್ಕಾರಕ್ಕೆ ನಷ್ಟ 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 ನಷ್ಟ. ಇದನ್ನ ಮನೆ ಕಳಿಸ್ತೇ ಇದ್ರೆ ಈ ಇನ್ನೊಂದು 5 ವರ್ಷದಲ್ಲಿ ಆ ಮಾಲೂರಲ್ಲಿ ರಸ್ತೆಗಳು ನೋಡ್ರಿ, ನಿನ್ನೆ ಮನೆ ಅದು ಎಲೆಕ್ಷನ್ ಮುಂಚೆ ಹಾಕಿರೋದು, ನಿನ್ನೆ ಹೋಗಿದೆ ಮಾಲೂರಿಗೆ ಕೆಲಸದ ಮೇಲೆ, ನಿನ್ನೆ ರಾತ್ರಿ ಹೋಗಿದ್ದೆ ನಾನು. ಎಲ್ಲ ರಸ್ತೆನೂ ಕಿತ್ತೋಗಿದೆ ಮೊನ್ನೆ ಸರಿ ಹಾಕಿದ್ರು. ಲೂಟಿ 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 ಇದು ಸರ್ವ ತನಿಖೆ ಆಗಬೇಕು ಕೂಡಲೇ. ಇದು ಏನದು ಆಗಿರೋದ್ರಿಂದ ಈ ಅಪ್ಪ ಈ ನೇಮಕಾತಿಗೆ ಈ ಸರಿಯಲ್ಲಿ ಇವರು ದೆಹಲಿಯಲ್ಲಿ ನೇಮಕಾತಿ ಮಾಡ್ಕೊಳ್ತಾರೆ, ಅದಕ್ಕೆ ಮುಂಚೆನೇ ಅಪ್ಪ ಹೋಗ್ಬೇಕು. ಹಂಗೇನಾದ್ರೂ ಹೋಗ್ದಿದ್ರೆ ಬಡವರು ಮಕ್ಕಳಿಗೆ ನಿಜವಾಗ್ಲೂ ಯಾರು ಓದ್ಕೊಳ್ತಿದ್ದಾರೆ ಅವ್ರಿಗೆ ಅವಕಾಶಗಳು ಸಿಗಲ್ಲ. ನೀವೆಲ್ಲ ನಿಮ್ಮ ಅಣ್ಣನೋ ನಿಮ್ಮ ತಮ್ಮನೋ ನಿಮ್ಮ ಮನೆ ಮಕ್ಕಳು ಯಾರೋ ಒಬ್ಬರು ಟ್ರೈ ಮಾಡ್ತಿರ್ತಾರೆ, ಹಣ ಕೊಟ್ಟು ಯಾರೋ ರಿಯಲ್ ಎಸ್ಟೇಟ್ ಅವರು, ರಾಜಕಾರಣಿಗಳು, ಯಾರೋ ಜಿಲ್ಲಾ ಪಂಚಾಯತಿಗಳವರು, ಎಲ್ಲರೂ ಪ್ರೆಷರ್ಗಳು ಇಟ್ಕೊಂಡಿರೋರು, ಇಲ್ಲ ಶ್ರೀನಿವಾಸಪುರದಲ್ಲಿ ಅರಣ್ಯ ಒತ್ತುವರಿ ಮಾಡ್ಕೊಂಡವ್ರು ಅಂತ ಮಕ್ಕಳೇ ತಾನೇ ಹೋಗಿ ದುಡ್ಡು ಕೊಟ್ಟು ಸೇರ್ಕೊಳ್ಳೋದು. ನಮ್ಮಂಥ ಮಕ್ಳು ಎಲ್ಲೋ, ನಮ್ಮ ಬಡವ್ರ ಮಕ್ಳು ಎಲ್ಲಿ ಹೋಗ್ತಾರೆ? ಆ ಕಾರಣಕ್ಕಾಗಿ ಈ ಹಾಲು ಉತ್ಪಾದಕರು, ಹಾಲು ಕೊಳ್ಳುವವರು ಮತ್ತು ಈ ಬಡ ಜನ, ನಿಜವಾದ ಅರ್ಹ ಉಳ್ಳಂಥ ಜನಗಳ ಪರವಾಗಿ ನೀವೆಲ್ಲ ಧ್ವನಿ ಮಾಡಿ ಕೂಡಲೇ ಸರ್ಕಾರದ ಗಮನ ಸೆಳೆದು ಈ 29C ಆಗಬೇಕು. ಮತ್ತು 29C MD ಕೊಡೋ ಬದಲು MD 30 ದಿನ ಕಾಲಾವಕಾಶನ ಕೊಟ್ಟಿದ್ದಾರೆ. MD 30 ದಿನ ಕಾಲಾವಕಾಶ ಕೊಟ್ಟಾದ ಮೇಲೆ
ಇದನ್ನ ನಿಬಂಧಕರೇ ಸುಮೋಟ ಮಾಡಬಹುದಿತ್ತು. ಅವ್ರಿಗೆ ಸಹಕಾರ ಸಂಘಗಳ ಅಧಿನಿಯಮ 144(44)A ಪ್ರಕಾರ ಅವ್ರಿಗೆ ಅವಕಾಶ ಇತ್ತು. ಕಲಂ 144 ಪ್ರಕಾರ ಅವರೇ ಸುಮೋಟ ಮಾಡಬಹುದಿತ್ತು, ಅವರು ಮಾಡಿಲ್ಲ. ಇಲ್ಲಿ ಏನೇನು ಮ್ಯಾನೇಜ್ ಆಗ್ತಿದೆ ಅರ್ಥ ಮಾಡ್ಕೊಳ್ಳಿ. ನಿಬಂಧಕರನ್ನ ಮ್ಯಾನೇಜ್ ಮಾಡ್ತಾರೆ, ಮಂತ್ರಿಗಳು ಮ್ಯಾನೇಜ್ ಮಾಡ್ತಾರೆ, ಹಳೆ ಮಂತ್ರಿ ಸಚಿವರನ್ನು ಮ್ಯಾನೇಜ್ ಮಾಡಿದ್ದಾರೆ. ತುಂಬಾ ಭಾರಿ ಮ್ಯಾನೇಜ್ ಆಗಿದೆ, ಅದು ನಾನು ಹೇಳಕ್ ಬರಲ್ಲ. ಅದನ್ನ ಇಲ್ಲಿ ಅನಧಿಕೃತವಾಗಿ ಭಾರಿ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಮ್ಯಾನೇಜ್ಗಳು ಆಗಿದೆ. ದಯವಿಟ್ಟು ನೀವು ಪತ್ರಕರ್ತರಿಂದ ಸೂಕ್ಷ್ಮವಾಗಿ ತಗೊಂಡು ಸರ್ಕಾರ ಗಮನ ತಂದು ಬೈತಿ ಸುರೇಶ್ ಅವರು ಬಂದಿದ್ದಾರೆ, ಅವ್ರನ್ನೂ ಸ್ವಲ್ಪ ಹೆಚ್ಚು ಎಚ್ಚರಗೊಳಿಸಿ, ಏನಪ್ಪ ಇಷ್ಟು ದೊಡ್ಡ ಹಗರಣ ಆಗಿದೆ, ಸುಮ್ಮನೆ ನೀವು ಮಾತಾಡ್ತಿದ್ದೀರಿ, ಇಲ್ಲೆಲ್ಲ ಬಂದು ಆರೋಗ್ಯ ಅಂತ, ಇದ್ರ ಬಗ್ಗೆ ಕ್ರಮ ತಗೊಳ್ಳಿ. ಆಮೇಲೆ ನಿಮ್ಮ ನೈತಿಕತೆಯನ್ನು ಉಳಿಸ್ಕೊಂಡು ಆಮೇಲೆ ಬೇರೆ ಬೇರೆ ಪಕ್ಷಗಳು ಬೇರೆ ಬೇರೆ ಈ ಇಲಾಖೆಗಳು ಮಾತಾಡಿ ಅಂತ ಹೇಳಿ ಅವ್ರ ಗಮನ ಸೆಳೆದು ಇದು ಕೂಡಲೇ ಕೊಡಿನೈಸಿ ಆಗಬೇಕು. ಆ ಮುಖಾಂತರ ಒಬ್ಬ ಕಡು ಭ್ರಷ್ಟ ರಾಜಕಾರಣಿ ನಂಜೇಗೌಡ ಮತ್ತು ಹಿಂದೆ MD ಆಗಿ ಈಗ ಡೈರೆಕ್ಟರ್ ಆಗಿರೋ ನಾಯಪ್ಪ ಮ್ಯಾನೇಜರ್ ರಮೇಶ್, ಒಬ್ಬ ಮ್ಯಾನೇಜರ್ ಆದನ್ನ MD ಮಾಡ್ತಾರೆ, ರಿಟೈರ್ಡ್ ಆದ್ಮೇಲೆ ನಿರ್ದೇಶಕ ಮಾಡ್ಕೊಂತಾರೆ, ಏನಿದು? ಒಂದು ಎಲ್ಲೇ ಬೇಡುವ ಒಂದು ಭ್ರಷ್ಟಾಚಾರಕ್ಕೆ. ಅಬ್ರಾಲ್ ಒಬ್ಬ ಮ್ಯಾನೇಜರ್ನ MD ಮಾಡ್ಕೊಂತಾರೆ ಒಕ್ಕೂಟದಲ್ಲಿ, ಅರ್ಹತೆ ಇಲ್ಲದೆ ಅವನ್ನೇ ತಗೊಂಬಂದು ರಿಟೈರ್ಡ್ ಆದ್ಮೇಲೆ ಮತ್ತೆ ಡೈರೆಕ್ಟರ್ ಮಾಡ್ಕೊಂತಾರೆ. ಈ ಎಲ್ಲರೂ ಕೇಳಿದ್ರೆ ಈ ಥರ ಎಲ್ಲ ತುಂಬ ನಿಕೃಷ್ಟವಾದ ಅಂತ ಸ್ಟೆಪ್ಗಳನ್ನ ನಂಜೇಗೌಡರು ತಗೊಂತಿದ್ದಾರೆ. ನಂಜೇಗೌಡರು ನಿಜವಾಗ್ಲು ಅಯ್ಯಪ್ಪ ಒಬ್ಬ ಶಾಸಕ ಅಲ್ಲ, ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಆಗೋಕ್ಕೂ ಅರ್ಹ ಅಲ್ಲ ಅಂತ ವ್ಯಕ್ತಿ ಇವತ್ತು ಈ ಮಟ್ಟಕ್ಕೆ ಬಂದಿದ್ದಾನೆ ಅಂದ್ರೆ ಅಯ್ಯಪ್ಪ ಮಾಡಿರೋ ಹಗರಣಗಳೇ. ಬೇರೆಯವ್ರ ಬಗ್ಗೆ ಮಾತಾಡ್ತಾರೆ, ಅಯ್ಯಪ್ಪ ನಮ್ಮ ಹಗರಣ ಇದೆ, ಕೇಸ್ ಇದೆ ಅಂತ. ಅಯ್ಯಪ್ಪನ ಅಫಿಡವಿಟ್ ತೆಗೆದೊಳಗೆ ಎಷ್ಟು ಕೇಸ್ ಇದೆ ಅಂತ ಗೊತ್ತಾಗ್ತದೆ. ಅಫಿಡವಿಟ್ ಕೂಡ ಇದೆ, ನನ್ನ ಹತ್ರ ಕೊಡ್ತೀನಿ ಬೇಕಾದ್ರೆ, ಎಷ್ಟು ಕ್ರಿಮಿನಲ್ ಮೊಕದ್ದಮೆಗಳಿವೆ ಅಂತ. ಸೊ ಚಾರಿತ್ರಿಕವಾಗಿ ಅಯ್ಯಪ್ಪ ಒಬ್ಬ ಕಡು ಭ್ರಷ್ಟ.